ನಾಯಕ ಜನಾಂಗ ಪ್ರಾಚೀನ ಕಾಲದಿಂದಲೂ ತನ್ನದೇ ಮಹತ್ವವನ್ನು ಕಾಪಾಡಿಕೊಂಡು ಬಂದಿದೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾಯಕ ಜನಾಂಗದವರ ಕೊಡುಗೆ ಅಪಾರ. ರಾಜ ಮಹಾರಾಜರು ಪಾಳೆಗಾರರು ಆಳ್ವಿಕೆ ಮಾಡಿ ರಾಜಕೀಯ ಕ್ಷೇತ್ರದಲ್ಲಿ ಅಚ್ಚಳಿಯದ ಛಾಪನ್ನ ಮೂಡಿಸಿದ್ದಾರೆ. ಅಂತಹ ಪರಂಪರೆಯನ್ನ ನಾವು ಮುಂದುವರಿಸಿಕೊಂಡು ಹೋಗಬೇಕೆಂದು ಸುರಪುರದ ಸಂಗಪ್ಪ ಶಿಕ್ಷಕರು ಕರೆ ಕೊಟ್ಟರು. ಶನಿವಾರ ಭಾರತ ಹುಣ್ಣಿಮೆಯ ದಿನ ಗುಂಡಾ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮನಾಳ ಗ್ರಾಮದಲ್ಲಿ ನಡೆದ 4ನೇಯ ಮಹರ್ಷಿ ವಾಲ್ಮೀಕಿ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಈ ದೇಶಕ್ಕೆ ಸೂರ್ಯ ಚಂದ್ರಾರ್ಕವಾಗಿ ಶಾಶ್ವತವಾಗಿ ಉಳಿಯಬಲ್ಲ ಸತ್ಯಾಸತ್ಯಗಳ ಧರ್ಮಾಧರ್ಮಗಳ ನೈಜ ವೀಕ್ಷಕ ವಿವರಣೆ ಮಹಾಕಾವ್ಯ ರಾಮಾಯಣವನ್ನ ಪ್ರಪಂಚಕ್ಕೆ ನೀಡಿದ ಕುಲಗುರು ಮಹರ್ಷಿ ವಾಲ್ಮೀಕಿಗಳು ಹುಟ್ಟಿದ ಕುಲ ನಮ್ಮದು. ಅವರ ಹೆಸರಿಗೆ ಕಳಂಕ ಬಾರದಂತೆ ಸಮಾಜದಲ್ಲಿ ಸಾಧನೆಯ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಾ ಮಾದರಿ ಜೀವನ ನಡೆಸಿ ಆದರ್ಶ ಪ್ರಾಯರಾಗಬೇಕೆಂದು ಹೇಳಿದರು. ಮಹರ್ಷಿ ವಾಲ್ಮೀಕಿ ಚಿಂತನಾ ಮಂಥನ ಸರಣಿ ಕಾರ್ಯಕ್ರಮಗಳ ಅಭಿಯಾನ ಉಷ್ಕಿಹಾಳ ವಾಲ್ಮೀಕಿ ಆಶ್ರಮದ ಶ್ರೀ ಆತ್ಮಾನಂದ ಸ್ವಾಮಿಗಳ ಕನಸಿನ ಕೂಸು. ಈ ಕಾರ್ಯಕ್ರಮ ಪ್ರತಿ ಹುಣ್ಣಿಮೆಗೊಮ್ಮೆ ಸುತ್ತಲಿನ ನಾಯಕ ಜನಾಂಗದ ಬಂಧು ಭಗಿನಿಯರನ್ನ ಕರೆತಂದು ಸಮಾಜ ನಡೆದು ಬಂದ ಹಾದಿ, ನಮ್ಮ ಮುಂದೆ ಇರುವ ಸವಾಲುಗಳೇನು, ನಾವು ಮಾಡಬೇಕಾದ ಕರ್ತವ್ಯಗಳೇನು ಎಂಬುದರ ಬಗ್ಗೆ ಚರ್ಚೆ ಮಾಡಿ ಆತ್ಮಾವಲೋಕನ ಮಾಡಿಕೊಂಡು ನೀಲ ನಕ್ಷೆ ತಯಾರಿಸಿ ಅದರಂತೆ ಸಮಾಜೋದ್ಧಾರಕ್ಕಾಗಿ ಕಂಕಣ ಬದ್ಧರಾಗಲು ಜನಾಂಗವನ್ನ ಪ್ರೇರೇಪಿಸಲು ಈ ಪ್ರತಿ ಮಾಸದ ಹುಣ್ಣಿಮೆಯ ಚಿಂತನ ಮಂಥನ ಕಾರ್ಯಕ್ರಮ ಕರ್ನಾಟಕದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಮಸ್ಕಿ ಕ್ಷೇತ್ರದಲ್ಲಿ ಆರಂಭ ಮಾಡುವ ಮೂಲಕ ರಾಜ್ಯಕ್ಕೆ ಮಾದರಿ. ಆತ್ಮಾನಂದ ಶ್ರೀಗಳ ಈ ಆಲೋಚನೆ ಸಮಾಜದಲ್ಲಿ ಹೊಸ ಅಲೆಯನ್ನ ಎಬ್ಬಿಸಿದೆ. ಇದು ಮುಂದೆ ಇಡೀ ರಾಜ್ಯದ ವಾಲ್ಮೀಕಿ ಜನಾಂಗಕ್ಕೂ ಹರಡಲಿದೆ. ಇದೇ ಪದ್ಧತಿಯನ್ನ ಮುಂದೆ ರಾಜ್ಯದ ಇತರ ಜನಾಂಗದವರು ಅನುಸರಿಸಿದ್ರೂ ಅಚ್ಚರಿ ಇಲ್ಲ ಎನ್ನಬಹುದು. ಮೊದಲ ಚಿಂತನಾಗೋಷ್ಠಿ 4 ತಿಂಗಳ ಹಿಂದೆ ಉಸ್ಕಿಹಾಳದ ವಾಲ್ಮೀಕಿ ಆಶ್ರಮದಲ್ಲಿ ಆತ್ಮಾನಂದ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆರಂಭವಾಗುವ ಮೂಲಕ ಕ್ರಮೇಣ ತಿಮ್ಮಾಪೂರು, ಬಸ್ಪೂರು, ಈಗ ಬೊಮ್ಮನಾಳದಲ್ಲಿ 4ನೇಯ ಚಿಂತನಾಗೋಷ್ಠಿ ನಡೆಯುವ ಮೂಲಕ ಸಾಂಗವಾಗಿ ಸಾಗಿದೆ. ಬೊಮ್ಮನಾಳದ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಹನುಮನಗೌಡ ಬೊಮ್ಮನಾಳರವರು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು. ಈ ಕಾರ್ಯಕ್ರಮಗಳಿಗೆ ಜಿಲ್ಲಾ ಸ್ವಾಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಶೇಖರ್ ಗೌಡ್, ಮಾಲಿ ಪಾಟೀಲ್ ಕಾಟಗಲ್, ಬೆಳಗಾನೂರಿನ ಶೇಖರ್ ಗೌಡ್ ಜಾಲಿ, ಹಾಲಾಪುರದ ಉಪನ್ಯಾಸಕ ಸಿದ್ಧಾರ್ಥ ಪಾಟೀಲ್, ತಾಲೂಕಾಧ್ಯಕ್ಷರಾಗಿರುವ ಬಸವರಾಜ ನಾಯಕ್, ಅಂಬಣ್ಣ ನಾಯಕ್, ರಂಗಪ್ಪ ನಾಯಕ್, ಹನುಮಗೌಡ, ಬುಡ್ಡಪ್ಪ ನಾಯಕ್, ಶಿವರೆಡ್ಡಿ ನಾಯಕ್, ಕರಿವಾಳಪ್ಪ, ಅಂಜಿ ನಾಯಕ್, ಜಕ್ಕಪ್ಪ, ರಮೇಶ್ ನಾಯಕ್, ರಾಜೇಶ್ ನಾಯಕ್, ಮಲ್ಲಯ್ಯ ಹಾಗೂ ಸುತ್ತಮುತ್ತಲಿನ ತಾಲೂಕುಗಳ ಗ್ರಾಮಗಳ ವಾಲ್ಮೀಕಿ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಸುರೇಶ್ ಬುಳಗಾನೂರು, S9 TV.